ರಾಜ್ಯದಲ್ಲಿ ಭರ್ಜರಿಯಾಗಿ ಭಾರತ ಜೋಡೋ ನಡೀತಾ ಇದೆ ಭಾರತ ಜೋಡೋಗೆ ರಾಹುಲ್ ಗಾಂಧಿ ಅವರು ಏನು ಸಾರಥ್ಯ ವಹಿಸಿದ್ದಾರೆ ಮಗನ ಈ ಒಂದು ಪಾದಯಾತ್ರೆಗೆ ಈ ಒಂದು ರ್ಯಾಲಿಗೆ ಭಾರತ್ ಜೋಡೋ ಯಾತ್ರೆಗೆ ಇದೀಗ ತಾಯಿ ಸೋನಿಯಾ ಗಾಂಧಿಯವರು ಸೇರಿಕೊಂಡಿದ್ದಾರೆ ಯಾತ್ರೆ ಮೈಸೂರು ಜಿಲ್ಲೆ ಮುಗಿಸ್ಕೊಂಡು ಕಾ ಎಂಟ್ರಿ ಆದ ತಕ್ಷಣ ಇನ್ನೂ ಕೈ ಏನು ಚಳ್ಳಕೆರೆಗೆವರೆಗೂ ಸಹ ಕಾಂಗ್ರೆಸ್ನ ಶಾಸಕರೇ ಇಲ್ಲ ಶ್ರೀರಂಗಪಟ್ಟಣದಲ್ಲಿ ಎಂಟ್ರಿ ಆದರೂ ಅಲ್ಲಿ ರಮೇಶ್ ಬಾಬು ಬಂಡಿಸದೆ ಕೊಟ್ಟು ಸೋತಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಠೇವಣಿ ಇಲ್ಲ ನೆಕ್ಸ್ಟ್ ನಾಗಮಂಗಲ ತುಂಬ ಟಫ್ ಆಯ್ ಕ್ಷೇತ್ರ ಚಿಲುರಾಯಸ್ವಾಮಿ ಅವರು ಸೋತಿದ್ದಾರೆ ನಂತರ ತುಮಕೂರು ಹಾತ್ಕೊಂಡು ಹೋಗ್ಬೇಕಾದ್ರು ಸಹ ತಿಪ್ಟೂರಲ್ಲಿಲ್ಲ ಶಿರಾದಲ್ಲಿಲ್ಲ ಚಿಕ್ಕನಾಯಕಲ್ಲಿಲ್ಲ ಮೊಳಕಾಲ್ಮುರಲ್ಲಿಲ್ಲ ಚಳ್ಳಕೆರೆಯಲ್ಲಿ ಮಾತ್ರ ರಘುಮೂರ್ತಿ ಕೆ ಟಿ ರಘುಮೂರ್ತಿ ಕಾಂಗ್ರೆಸ್ ಶಾಸಕರು ಸೊ ಈ ಯಾತ್ರೆಯಿಂದ ಆ ಭಾಗದಲ್ಲಿ ಆ ಪಕ್ಷದ ನಾಯಕರಿಗೆ ಒಂದಷ್ಟು ಅನುಕೂಲ ಆಗುತ್ತೆ ಪಕ್ಷ ಮತ್ತೆ ಪುನಶ್ಚೇತನ ಆಗುತ್ತೆ ಕಾರ್ಯಕರ್ತರು ಆ್ಯಕ್ಟಿವ್ ಆಗ್ತಾರೋ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಬಟ್ ನಾನು ಆಗಲೇ ಯಾವಾಗಲೂ ಒಂದು ವಿಷಯವನ್ನು ಹೇಳ್ತಾ ಇದೆ ಕರ್ನಾಟಕದ ರಾಜಕಾರಣ ಹಾಗೆ ನೋಡಿದ್ರೆ ರಾಷ್ಟ್ರೀಯ ನಾಯಕರು ಬಂದು ಇಲ್ಲಿ ಪ್ರಭಾವಿಗಳಾಗೋದ್ಕಿಂತ ಇಲ್ಲೇ ಪ್ರಭಾವಿ ನಾಯಕರಿದ್ದಾರೆ ಅಂದರೆ ಬಿ ಜೆ ಪಿಗೆ ಬಂದಾಗ ನರೇಂದ್ರ ಮೋದಿ ಪ್ರಭಾವಿ ವೋಟನ್ನು ಒಂದಷ್ಟು ಚೇಂಜ್ ಮಾಡೋ ಕೆಪಾಸಿಟಿ ಇದೆ ಬಟ್ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ರಾಜ್ಯದಲ್ಲಿ ಬಂದು ಪ್ರಚಾರ ಮಾಡಿ ವೋಟ್ ತೆಗೆದುಕೊಂಡು ಬುಟ್ಟಿಗೆ ಹಾಕಿಸುವಂಥ ಸಾಮರ್ಥ್ಯ ಇಲ್ಲ ಬಟ್ ಸೋನಿಯಾ ಗಾಂಧಿ ಅವರು ಆರೋಗ್ಯ ಗೊತ್ತಿರಬೇಕು ನಿಮಗೆ ಅವರು ಪದೇ ಪದೇ ಆ ಚಿಕಿತ್ಸೆಗೊಳಗಾಗ್ತಿರ್ತಾರೆ ಸೊ ಅವರು ದೇಶವ್ಯಾಪಿ ಸಂಚಾರ ಮಾಡಿ ಕಟ್ಟಿಗೆ ಸಾಧ್ಯ ಇಲ್ಲ ಬಟ್ ಇನ್ನು ಮದುವೆ ಆಗಿಲ್ಲ ಅನ್ನೋದು ಬಿಟ್ಟರೆ ರಾಹುಲ್ ಗಾಂಧಿ ಅವರಿಗೆ ನಾನು ಒದ್ದಾಟಿರ್ತಕ್ಕಂಥ ವಿಚಾರ ಗೊತ್ತಿರೋದು ಎಲ್ಲರಿಗೂ ಸೊ ಹಾಗಾಗಿ ರಾಹುಲ್ ಗಾಂಧಿ ಇನ್ನೂ ಪ ಏನು ಯಾತ್ರೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಹೇಗಿದೆ ಅಂತಂದರೆ ಮೈಸೂರಲ್ಲಿ ಜಾತ್ರೆ ಆದರೆ ರಾಮನಗರದಲ್ಲಿ ತೋರಣ ಕಟ್ತಂಗೆ ಸೊ ಮೈಸೂರಲ್ಲಿ ಆಗ್ತಿದೆ ದಸರಾ ಅಂದಾಗ ಮೈಸೂರಲ್ಲೇ ನಾವು ಸಿಂಗಾರ ಮಾಡಬೇಕು ಅಂದರೆ ಪ್ರಸ್ತುತವಾಗಿ ಗುಜರಾತ್ ಚುನಾವಣೆಗೆ ಘೋಷಣೆ ಆಗಲಿಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ಗುಜರಾತಲ್ಲಿ ಬಿಜೆಪಿನ ಕಟ್ಟಿ ಹಾಕಿದರೆ ಇಡೀ ದೇಶದಲ್ಲಿ ಕಟ್ಟಿ ಹಾಕ್ತಂಗೆ ಗುಜರಾತಲ್ಲಿ ಬಿಜೆಪಿ ಮುಖಭಂಗ ಮಾಡಿದ್ರೆ ಇಡೀ ದೇಶದಲ್ಲಿ ಮುಖಭಂಗ ಮಾಡಿದಂಗೆ ಗುಜರಾತಲ್ಲಿ ಬಿಜೆಪಿನ ಸೋಲ್ಸಿದ್ರೆ ಇಡೀ ದೇಶದಲ್ಲಿ ಬಿಜೆಪಿಯ ಸೋಲಿಸಕ್ಕೆ ಮುನ್ನುಡಿ ಬರ್ದಂಗೆ ಅದೆಲ್ಲವನ್ನೂ ಬಿಟ್ಟು ಗುಜರಾತ್ ನಾವೇನೂ ಮಾಡಲಿಕ್ಕಾಗಲ್ಲ ಅಂತ ಸರೆಂಡರ್ ಆಗಿ ಭಾರತ್ ಜೋಡ ಮಾಡ್ಕೊಂಡು ರಾಹುಲ್ ಗಾಂಧಿ ಹೋಗ್ತಾ ಇದ್ದಾರೆ ಸೋನಿಯಾ ಗಾಂಧಿ ಇಲ್ಲಿ ಬಂದಿದ್ದಾರೆ ಈಗ ನಾನು ಆಗ್ಲೇ ಹೇಳಿದಂತೆ ಏನು ಶ್ರೀರಂಗಪಟ್ಟಣದಿಂದ ಚಳ್ಳಕೆರೆವರೆಗೂ ಚಳ್ಳಕೆರೆಯಲ್ಲಿ ಮಾತ್ರ ಕಾಂಗ್ರೆಸ್ ಶಾಸಕರು ಸಿಗ್ತಾರೆ ಅಲ್ಲಿವರೆಗೂ ಕಾಂಗ್ರೆಸ್ ಶಾಸಕರೇ ಗೆದ್ದಿಲ್ಲ ಎಲ್ಲರೂ ಸೋತಿದ್ದಾರೆ ಬಟ್ ಇದು ಕಾಂಗ್ರೆಸ್ಗೆ ಒಂದು ರೀತಿ ಚೈತನ್ಯ ತುಂಬಬಹುದೇನೋ ಆದರೆ ದೊಡ್ಡ ಮಟ್ಟಿಗೆ ಮತಗಳನ್ನ ತಂದು ಕಾಂಗ್ರೆಸ್ ಬುಟ್ಟಿಗೆ ಹಾಕುತ್ತೆ ಅನ್ನೋದು ಮಾತ್ರ ಸುಳ್ಳು ಹಾಗಾಗಿ ಒಂದಷ್ಟು ಸಿದ್ದರಾಮಯ್ಯ ನೆನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಸಿದ್ದರಾಮಯ್ಯ ಒಂದಾಗಿದ್ದೇವೆ ಏನಾರು ತಿಂಗಳಿಂದ ನೋಡಿ ಏನಾಗತ್ತೆ ಅಂತ ಹೇಳಿದ್ದಾರೆ ಬಟ್ ಅದೇ ರೀತಿಯ ಒಲವು ನಿಲುವು ಕಾಂಗ್ರೆಸ್ನಲ್ಲಿದ್ದರೆ ಒಂದಷ್ಟು ಲಾಭ ಆಗ್ಬೋದೇನು ಅದು ಬಿಟ್ಟು ಸಿದ್ದರಾಮಯ್ಯದಿಂದ ಒಂದು ಕ್ಯಾಂಡಿಡೇಟು ಡಿ ಕೆ ಶಿವಕುಮಾರ್ ಕಡೆಯಿಂದ ಒಂದು ಕ್ಯಾಂಡಿಡೇಟ್ ಅಂತ ಎಲ್ಲ ಕ್ಷೇತ್ರದಲ್ಲೂ ಡಬಲ್ ಡಬಲ್ ಬಿತ್ತನೆ ಬೀಜ ಹಾಕೊಂಡು ಆ ಒಂದು ಬೀಜಕ್ಕೆ ಯಾವುದೋ ಟಿಕೆಟ್ ಕೊಡ್ತಾರೆ ಇನ್ನೊಬ್ಬರು ಕೊಡಲ್ಲ ಸೊ ಅದು ಉಲ್ಟಾ ಮಾಡ್ತಾರೆ ಪಾರ್ಟಿಗೆ ಸೊ ಸೋನಿಯಾ ಗಾಂಧಿ ಬಂದಿರಬಹುದು ರಾಹುಲ್ ಗಾಂಧಿ ಯಾತ್ರೆಯನ್ನು ಮಾಡ್ತಿರಬಹುದು ಕಾಂಗ್ರೆಸ್ಗೆ ಲಾಭ ಆಗೋದು ಯಾವಾಗ ಅಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದಾದಾಗ ಮಾತ್ರ ಸಾಧ್ಯ ಅದರ ಹೊರತು ಯಾವುದೇ ರೀತಿಯ ಲಾಭ ನಿರೀಕ್ಷೆ ಮಾಡುವಂಗಿಲ್ಲ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಒಂದಿಕ್ಕು ಡಿ ಕೆ ಶಿವಕುಮಾರ್ ಒಂದಿಕ್ಕಿದ್ರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಕರ್ನಾಟಕದಲ್ಲಿ ಠಿಕಾಣಿ ಏನೂ ಪ್ರಯೋಜನ ಇಲ್ಲ ಬಟ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದಾಗಿ ಮುಂದೆ ಹೋದರೆ ಮುಂದುವರೆದರೆ ಚುನಾವಣೆ ಮಾಡಿದ್ರೆ ಇವ್ರದ್ದು ಒಂದಷ್ಟು ಏನು ಸುಮ್ಮನೆ ಸೇರ್ಕೊಂಡು ರಾಜಕಾರಣ ನಡೆಯುತ್ತೆ ಕಾಂಗ್ರೆಸ್ಗೆ ಅನುಕೂಲ ಆಗೋದು ಅದರ ಹೊರತಾಗಿ ಸಾಧ್ಯ ಇಲ್ಲ ಬಟ್ ಸೋನಿಯಾ ಗಾಂಧಿ ಅವರು ಬಂದಿದ್ದಾರೆ ಭಾಳ ವರ್ಷ ಆಗಿತ್ತು ಕರ್ನಾಟಕಕ್ಕೆ ಬಂದು ರಾಜಕಾರಣದ ಈ ಒಂದು ಇದರಲ್ಲಿ ಭಾಗಿಯಾಗಿ ಸೊ ಇದು ಪ್ರಮುಖವಾದಂಥ ಘಟ್ಟ ಬಟ್ ಕಾಂಗ್ರೆಸ್ ಇದನ್ನು ಎಷ್ಟರ ಮಟ್ಟಿಗೆ ಎನ್ಕ್ಯಾಶ್ ಕ್ಯಾಶ್ ಮಾಡಿಕೊಳ್ಳುತ್ತೆ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದೇ ಹಾದಿಯಲ್ಲಿ ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದಾಗ್ತಾರ ಒಂದಾದರೆ ಎಷ್ಟರ ಪ್ರಮಾಣದ ಲಾಭ ಆಗ್ಬೋದು ಅದು ಅಧಿಕಾರಕ್ಕೆ ಬರ್ಬೋದೇ ಏನು ಕತೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ